ಈ ಮೌಢ್ಯ ಮೂಢನಂಬಿಕೆಗಳ ವಿರೋಧವಾಗಿ ಒಂದು ಸಿದ್ಧಾಂತವನ್ನ 12ನೇ ಶತಮಾನದಲ್ಲಿ ಅವತ್ತು ಸಹ ಬಸವಾದಿ ಶರಣರು ಹುಟ್ಟಾಕಿರುವಂತದ್ದು. ಅಲ್ಲಿನೇ ಇವತ್ತು ಇಲ್ಲಿಂದನೇ ಇವತ್ತು ಪ್ರಾರಂಭ ಆಗ್ಬೇಕು ಅಂತೇಳಿ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಸಮಯದ ಇದರಿಂದ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಪ್ರಜಾಧ್ವನಿ ಯಾತ್ರೆ ಏನಿದೆ, ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಮತ್ತು ಬಿಜೆಪಿಯ ವೈಫಲ್ಯಗಳನ್ನ ಎರಡನ್ನೂ ಕೂಡ ತಿಳಿಸುವಂತ ಒಂದು ಯಾತ್ರೆ. ತಮ್ಗೆ ಗೊತ್ತಿದೆ, ಅನೇಕ ಸಲ ಬಿಜೆಪಿ ಅವರು ಕೇಳ್ತಾ ಇರ್ತಾರೆ, ಕಾಂಗ್ರೆಸ್ ಪಕ್ಷ 70 ವರ್ಷ ಈ ದೇಶ ಆಳಿದೆ, ಏನು ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕಿದೆ ಅಂತ ಹೇಳಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಅರ್ಪಿಸಿಕೊಟ್ಟಂತ ಪಕ್ಷ ಇದು. ಬಿಜೆಪಿ ಅವರು ಯಾರು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ. ಅಷ್ಟೇ ಅಲ್ಲ, ಈ ದೇಶವನ್ನು ಕಟ್ಟಿದಂತವರು ಕಾಂಗ್ರೆಸ್ ಪಕ್ಷದವರು. ಈ ದೇಶದಲ್ಲಿ ಉದಾಹರಣೆಗಾಗಿ ಸುಮಾರು 2000 ಅಣೆಕಟ್ಟುಗಳಿದ್ದಾವೆ, ಡ್ಯಾಮ್ಗಳು, ಬೃಹತ್ ಮಧ್ಯಮ ಮತ್ತು ಸಣ್ಣ ಅಣೆಕಟ್ಟುಗಳು, ಈ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಆಗಿರುವಂತದ್ದು. ಇವತ್ತು ಹಳ್ಳಿಯಲ್ಲಿ ಶಾಲೆ ಇರಬಹುದು, ಹಳ್ಳಿಯಿಂದ ಶಾಲೆ ಇಟ್ಕೊಂಡು IIT ವರೆಗೆ IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಆಗಿರುವುದು ಕಾಂಗ್ರೆಸ್ ಪಕ್ಷದಲ್ಲಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಟ್ಕೊಂಡು ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ. ರೇಷನ್ ಕಾರ್ಡ್, ಈ ಪಡಿತರ ವ್ಯವಸ್ಥೆ, ಬಡವರಿಗೆ ಮನೆ ಕಟ್ಕೊಡುವಂತ ಕಾರ್ಯಕ್ರಮ, ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿ, ರಸ್ತೆಗಳು, ವಿದ್ಯುತ್ ಸ್ಥಾವರಗಳು, ಇವೆಲ್ಲ ಆಗಿದ್ದು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ. ಇವೆಲ್ಲ ಏನು ನರೇಂದ್ರ ಮೋದಿಯವರು ಬಂದ್ಮೇಲೆ ಆಯ್ತಾ? ನರೇಂದ್ರ ಮೋದಿಯವರು ಹೇಳಿದ್ರೆ 2016 ಏನು ಈ ದೇಶದ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಇವತ್ತು ದೊಡ್ಡ ಬದಲಾವಣೆ ಅಂತ ಅರ್ತೀವಿ, ಒಳ್ಳೆ ದಿನಗಳು ಬರ್ತವೆ ನನಗೆ ನನಗೆ ಈ ದೇಶದ ಪ್ರಧಾನಮಂತ್ರಿ ಆದರೆ, ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. 8 ವರ್ಷ ಆಯ್ತು, 16 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು, ಉದ್ಯೋಗ ಸಿಗ್ಲಿಲ್ಲ. ಹಳೆ ಉದ್ಯೋಗಗಳನ್ನ ಕೂಡ ಏನು ನಮ್ಮ ಹಿರಿಯರು ಮಾಡಿದಂತ ಹಳೆ ಉದ್ಯಮಗಳಿಂದ ಆ ಉದ್ಯೋಗಗಳನ್ನು ಕಲ್ಕೊಂಡಿದ್ದೀವಿ. ಇವತ್ತು ಒಂದ್ ಕಡೆ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟು, ಇನ್ನೊಂದ್ ಕಡೆ ಇವತ್ತು ತಾವು ನೋಡಿದ್ರೆ ಬೆಲೆ ಏರಿಕೆ, ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರು ಎಲ್ಲವೂ ಕೂಡ ಹೆಚ್ಚಿಗಾಗಿದೆ. ರೈತರ ಆದಾಯ ದ್ವಿಗುಣಗೊಳಿಸ್ತಂತರು ಆಗ್ಲಿಲ್ಲ. ಇವತ್ತು ಕಪ್ಪು ಹಣ ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ತಂದು ಹಾಕ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಆಗ್ಲಿಲ್ಲ. ಕರೋನಾದಲ್ಲಿ 20 ಲಕ್ಷ ಕೋಟಿ ಇವತ್ತು ದಿವಸ ನಾವು ಪರಿಹಾರ ಕೊಡ್ತೀವಿ, ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಕೂಡ ಸಹಾಯ ಮಾಡ್ತೇವೆ ಅಂತ ಹೇಳಿ, ಯಾರಿಗೂ ಕೂಡ ಸಹಾಯ ಆಗ್ಲಿಲ್ಲ. ಶೌರಿಕನಿಗೂ ಆಗ್ಲಿಲ್ಲ, ಕಂಬಾರಿಗೂ ಆಗ್ಲಿಲ್ಲ, ಕುಮಾರ್ಗೂ ಆಗ್ಲಿಲ್ಲ, ರೈತರಿಗೂ ಆಗ್ಲಿಲ್ಲ, ಯುವಕರಿಗೂ ಆಗ್ಲಿಲ್ಲ, ಯಾರಿಗೂ ಕೂಡ ಆಗ್ಲಿಲ್ಲ, ಬಡ ಜನರಿಗೂ ಕೂಡ ಆಗ್ಲಿಲ್ಲ, ಮಧ್ಯಮ ಮತ್ತು ಸಣ್ಣ ಉದ್ಯಮಿಗಳಿಗೂ ಕೂಡ ಆಗ್ಲಿಲ್ಲ, ವ್ಯಾಪಾರಸ್ಥರಿಗೂ ಕೂಡ ಆಗ್ಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಾಗ 2013-18 ಇವತ್ತು ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ನೀರಾವರಿಗೆ 50,000 ಕೋಟಿ ಕೊಡ್ತೀವಿ ಅಂತ ಹೇಳಿ 58,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಸುಮಾರು 169 ಭರವಸೆಗಳನ್ನು ಕೊಟ್ಟು 164 ಭರವಸೆಗಳನ್ನ ಈಡೇರಿಸಿದ್ವಿ. ಅದೇ ಬಿಜೆಪಿ ಅವರು ಈ ರಾಜ್ಯದಲ್ಲಿ 2018 ಯಡಿಯೂರಪ್ಪನವರು 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ ಇಲ್ಲಿವರೆಗೆ ಈಡೇರಿಸುವಂತದ್ದು ಕೇವಲ 50. ಇನ್ನ 550 ಬೇಡಿಕೆಗಳು, ಅವರ ಪ್ರಣಾಳಿಕೆ ಇರುವಂತ ವಾಗ್ದಾನಗಳು, ಭರವಸೆಗಳು ಇವತ್ತು ಈಡೇರಿಸಿಲ್ಲ. ಅಂದ್ರೆ 10% ಕೂಡ ಆಗಿಲ್ಲ. ಭ್ರಷ್ಟಾಚಾರ 40% ಹೋಗಿದೆ, BBMP 50% ಹೋಗಿದೆ, ಬರ್ಬರ್ತ ಚುನಾವಣೆ ಬಂದಲ್ಲಿ ಇನ್ನು 60-70% ವರೆಗೆ ಒಂದು ಭ್ರಷ್ಟಾಚಾರ ಹೋಗ್ತದೆ. ಇಂಥ ಒಂದು ಕೆಟ್ಟ ಸರ್ಕಾರ ಇದೆ, ಈ ಕೆಟ್ಟ ಸರ್ಕಾರ ಕಿತ್ತು ಹಾಕ್ಬೇಕು. ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಬೇಕು. ಏನು 2013-18 ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇತ್ತು, ಅಂತ ಸರ್ಕಾರ ಮತ್ತೆ ಬರಬೇಕು ಅಂತ ಹೇಳಿ ಉತ್ತರ ಸಹ ಈ ರಾಜ್ಯದ ಜನತೆ ಎಲ್ಲರೂ ಒಂದು ಆಶಯವಾಗಿದೆ. ಬಡವರ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ ಆ ಸರ್ಕಾರ ಬರಬೇಕು. ಅದೇ ರೀತಿ 2024 ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಏನು ಮನಮೋಹನ್ ಸಿಂಗ್ ಅವರಿದ್ದಾಗ, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನಾ, ಆಧಾರು, ಇನ್ನಿತರ ಅನೇಕ ಯೋಜನೆ ಕೊಟ್ಟಂತ ಸರ್ಕಾರ ಏನಿತ್ತು, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ, ಅಡಿಗೆ ಎಣ್ಣೆ ಬೆಲೆ, ಎಲ್ಲವೂ ಕೂಡ
ಜನರಿಗೆ ಇಟ್ಕುವಂತ ಒಂದು ಸಂದರ್ಭ ಇತ್ತು. ಅಂತ ಸರ್ಕಾರ ಮತ್ತೆ ಬರಬೇಕು ಅಂತೇಳಿ ಈ ಪ್ರಜಾ ಧ್ವನಿ ಯಾತ್ರೆಯನ್ನ ಇವತ್ತು ಈ ಪ್ರಾರಂಭ ಮಾಡಿದ್ದೇವೆ. ಅದಲ್ಲೇ ಎರಡು ಗ್ಯಾರಂಟಿಗಳ ಬಗ್ಗೆ ಅದನ್ನ ಸಿದ್ದರಾಮಯ್ಯ ಸಾಹೇಬರೇ ಹೇಳ್ತಾರೆ, ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಈ ಚುನಾವಣೆ ಈಗ 200 ಯೂನಿಟ್ ಬಗ್ಗೆ, ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡೋ ಬಗ್ಗೆ, ಹಾಗೂ ಮಹಿಳೆಯರಿಗೆ ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಎಲ್ಲ ಅಡುಗೆ ಎಣ್ಣೆ ಎಲ್ಲವೂ ಕೂಡ ತುಟ್ಟು ಆಗಿದ್ದರಿಂದ ಅವ್ರಿಗೆ ಇವತ್ತು ಪತಿ ಮಹಿಳೆಯರು ತುಂಬ ಸಮಯ ಏನು ಮನೆಯಲ್ಲಿ ಹಿರಿಯ ಮಹಿಳೆಗಳಿರ್ತಾರೆ ಅವ್ರಿಗೆ 2000 ಪ್ರತಿ ವರ್ಷ 24,000 ಕೊಡುವಂಥದ್ದು ಯೋಜನೆಯನ್ನು ಕೂಡ ಎರಡನೇ ಗ್ಯಾರಂಟಿ ಎರಡು ಗ್ಯಾರಂಟಿಗಳ ಬಗ್ಗೆ ನಮ್ಮ ನಾಯಕರು ತಮ್ಮನ್ನು ಹೇಳ್ತಾರೆ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಎತ್ತಿರಿ. ಎಲ್ಲರಿಗೂ ನಮಸ್ಕಾರ.